ಪ್ರಿಯ ವೀಕ್ಷಕರೇ, ತಮಗೆಲ್ಲ ಮತ್ತೊಮ್ಮೆ ನಮ್ಮ ಒಂದು ಚಾನೆಲ್ಗೆ ಪ್ರೀತಿಪೂರ್ವಕವಾದ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಅತ್ಯಂತ ಸುಂದರವಾದಂಥ ಮನಮೋಹಕವಾದಂಥ ಪಕ್ಷಿ ಪಾರಿವಾಳ, ಇದರ ಕುರಿತು ಸ್ವಲ್ಪ ವಿಷಯವನ್ನು ನೋಡೋಣ. ಪಾರಿವಾಳ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಪಾರಿವಾಳಗಳನ್ನು ಕಂಡರೆ ಮುದ್ದಾಡುತ್ತಾರೆ, ಅವುಗಳಿಗೆ ಕಾಳನ್ನು ಹಾಕಲಿಕ್ಕೆ ತಾಮುಂದು ಅಂತ ಮುಗಿಬೀಳ್ತಾರೆ. ಪಾರಿವಾಳಗಳ ಬಣ್ಣ, ಅವುಗಳ ಆಕರ್ಷಕ ನೋಟ, ಸುಂದರವಾದಂಥ ಕಣ್ಣುಗಳು, ಸುಂದರವಾದಂಥ ನಡುಗೆ, ಹೀಗೆ ಒಂದೇ ಎರಡೇ, ಆ ಪಾರಿವಾಳಗಳನ್ನು ನೋಡುವುದೇ ಕಣ್ಣಿಗೆ ಹಬ್ಬ, ಮನಕ್ಕೆ ಮುದ ಕೂಡ. ಲವ್ಲಿ ಫಿಜನ್ ಎಂದು ಪ್ರೀತಿಯಿಂದ ಕರೆಸಿಕೊಳ್ಳುವ ಇವು ರಾಜ ಮಹಾರಾಜರ ಕಾಲದಲ್ಲಿ ಪ್ರೇಮ ನಿವೇದನೆಗೆ ಬಳಸಲಾಗುತ್ತಿತ್ತು ಎನ್ನುವುದು ಐತಿಹ್ಯದ ಕುರುವು. ಪಾರಿವಾಳಗಳನ್ನು ಸಾಕುವುದು ಕೆಲವರಿಗೆ ಕ್ರೇಜ್, ಕೆಲವರಿಗೆ ಪ್ರೆಸ್ಟೇಜ್, ಹಾಗೆ ಕೆಲವರಿಗೆ ಬದುಕು ಕೂಡ. ವೈವಿಧ್ಯಮಯ ಬಣ್ಣದಲ್ಲಿ ಕಂಡುಬರುವಂತಹ ಪಾರಿವಾಳಗಳು ಕಣ್ಣಿಗೆ ಮುದ ನೀಡುವುದರಲ್ಲಿ ಎರಡು ಮಾತಿಲ್ಲ. ಬಿಳಿ, ಬೂದು, ಅನೇಕ ಬಣ್ಣಗಳ ಮಿಶ್ರಿತದಲ್ಲಿ, ಹೀಗೆ ಬಣ್ಣ ಬಣ್ಣಗಳಲ್ಲಿ ಕಂಡುಬರುವ ಕಬೂತರ್ ಪಕ್ಷಿ ಲೋಕದಲ್ಲಿ ಅತಿ ಹೆಚ್ಚು ಪ್ರೀತಿಪಾತ್ರನ ಹೊಂದಿರುವಂಥವು. ಇಂದಿನ ಕೆಲ ಕಾರ್ಯಕ್ರಮಗಳಲ್ಲಿ ನಾವು ನೋಡಲಿಕ್ಕೆ ಸಾಧ್ಯತೆ ಉಂಟು. ಪಾರಿವಾಳಗಳನ್ನು ಹಾರಿಬಿಡುವುದರ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗ್ತಿದೆ. ಅಂದರೆ ಶುಭದ ಸಂಕೇತವಾಗಿಯೂ ಸಹ ಈ ಒಂದು ಪಾರಿವಾಳಗಳನ್ನು ಬಳಸಲಾಗ್ತಿದೆ. ಹಾಗಾಗಿ ಪಾರಿವಾಳಗಳು ಕೇವಲ ರಾಜ ಮಹಾರಾಜರ ಕಾಲದಲ್ಲಿ ಅಲ್ಲದೆ, ಅಥವಾ ವಾಣಿಜ್ಯ ದೃಷ್ಟಿಯಿಂದ ಕೆಲವರ ಬದುಕಿಗಾಗಿ ಸಾಕುವುದು ಅಷ್ಟೇ ಅಲ್ಲದೆ, ಅಥವಾ ಪ್ರೆಸ್ಟೀಜ್ಗಾಗಿ ಅಷ್ಟೇ ಅಲ್ಲದೆ, ಕೆಲವೊಂದಿಷ್ಟು ಪಾರಿವಾಳಗಳ ಕುರಿತು ನಮ್ಮ ಸಿನಿಮಾಗಳಲ್ಲಿ, ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಬೇರೆ ಯಾವುದೇ ಭಾಷೆಗಳಲ್ಲಾಗಿರ್ಬೋದು, ಈ ಪಾರಿವಾಳಗಳ ಕುರಿತು ಅನೇಕ ಹಾಡುಗಳನ್ನು ನಾವು ಸಹ ಸಿನಿಮಾದಲ್ಲಿ ನೋಡಲಿಕ್ಕೆ ಸಾಧ್ಯತೆ ಉಂಟು. ಅಂತಹ ಬಹುಮುಖ್ಯವಾದಂತಹ ಹಿನ್ನೆಲೆಯನ್ನು ಹೊಂದಿರುವಂತಹ ಪಕ್ಷಿ ಈ ಒಂದು ಪಾರಿವಾಳ. ಇಂತಹ ಸುಂದರವಾದಂಥ ಪಾರಿವಾಳಗಳನ್ನು ನಾವು ಬಹಳ ಪ್ರೀತಿಯಿಂದ ನೋಡಿಕೊಳ್ಬೇಕಾಗಿದೆ. ಈ ಪಾರಿವಾಳಗಳ ಒಂದು ಸಂತತಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಪ್ರಕೃತಿಯಲ್ಲಿ ಕಾಣಸಿಗುವಂತೆ ನಾವು ಅದನ್ನು ಪೋಷಿಸಬೇಕಾಗಿದೆ. ನಿಸರ್ಗದಲ್ಲಿ ಆ ಪಕ್ಷಿಗಳ ಲೋಕ, ಆ ಒಂದು ಪಕ್ಷಿಗಳ ಕಲರವ, ಇದರ ಮಾತ್ರ ಪ್ರಕೃತಿ ಬಹಳ ಸುಂದರವಾಗಿ ಗೋಚರಿಸುತ್ತದೆ. ಹಾಗೆ ಎಲ್ಲ ಜೀವರಾಶಿಗಳು ಸುಂದರವಾಗಿ ಬದುಕಲಿಕ್ಕೂ ಸಹ ಅನುವಾಗ್ತದೆ. ಈ ಒಂದು ವಿಡಿಯೋದಲ್ಲಿ ನಾನು ಪಾರಿವಾಳಗಳ ಕುರಿತು ಅಲ್ಪ ವಿಷಯವನ್ನು, ಮೇಲ್ನೋಟಕ್ಕೆ ಮಾತ್ರ ನಾನು ವಿಷಯವನ್ನು ಹಂಚಿಕೊಂಡಿದ್ದೇನೆ. ಆ ಪಾರಿವಾಳಗಳ ಕುರಿತು ನಾವು ವಿಷಯವನ್ನು ಬಗಿತಾ ಹೋದರೆ ಅದೊಂದು ದೊಡ್ಡ ಸಮುದ್ರ. ಹಾಗಾಗಿ ಆ ಒಂದು ಪಾರಿವಾಳಗಳ ಬಗ್ಗೆ ಆಳವಾದಂಥ ಒಂದು ವಿಷಯವನ್ನು ಇನ್ನು ಮುಂದಿನ ವಿಡಿಯೋದಲ್ಲಿ ಇಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಇಲ್ಲಿಯವರೆಗೆ ಈ ಒಂದು ಪಾರಿವಾಳಗಳ ಕುರಿತು ಒಂದು ಚಿಕ್ಕ ಒಂದು ವಿಷಯವನ್ನು, ಮಾಹಿತಿಯನ್ನು ಈ ವಿಡಿಯೋದ ಮೂಲಕ ವೀಕ್ಷಿಸಿದಂಥ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಪ್ರೀತಿಪೂರ್ವಕವಾದಂಥ ಅಭಿವಂದನೆಗಳನ್ನು ಸಲ್ಲಿಸಿ ಈ ವಿಡಿಯೋವನ್ನು ಇಲ್ಲಿ ಮುಕ್ತಾಯ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ಆಲ್.